ಎಲ್ಲರಿಗೂ ಕೂಡ ನಮಸ್ತೆ. ಫಸ್ಟ್ ಆಫ್ ಆಲ್ ನಾನು ನಿಮ್ಮ ಹತ್ರ ಒಂದು ಸಾರಿ ಕೇಳಬೇಕು. ಯಾಕಂತಂದ್ರೆ ನಿಮ್ಮ ಕಾಮೆಂಟ್ಗಳಿಗೆ ನನಗೆ ರಿಪ್ಲೈ ಮಾಡೋದು ಆಗ್ತಾ ಇಲ್ಲ. ಹೌದು, ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಅಷ್ಟೇ. ಇದು ಕೇವಲ ಇನ್ನೂ ಒಂದು ವೀಕ್ ಅಷ್ಟೇ, ಆಮೇಲೆ ನಾನು ಫ್ರೀ ಆಗಿರ್ತಾನೆ, ಆವಾಗ ನಿಮ್ಮ ಕಾಮೆಂಟ್ಗಳಿಗೆ ರಿಪ್ಲೈ ಮಾಡೇ ಮಾಡ್ತಾನೆ. ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ರಿಪ್ಲೈ ಮಾಡೋದು ಆಗ್ತಾ ಇಲ್ಲ, ಆದರೂ ಕೂಡ ಮಾಡ್ತಾ ಇದ್ದೀನಿ. ಮತ್ತು 2 ಡೇಸ್ ಆಯಿತು ನಾನು ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಓಕೆ, ಇನ್ಮೇಲೆ ಡೈಲಿ ಅಪ್ಡೇಟ್ ಮಾಡುವಂಥ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಓಕೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟು ಏನು ಅಂತಂದರೆ, ನೀವೇನಾದರೂ ಫಸ್ಟ್ ಟೈಮ್, ಹೌದು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಅಂತಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಪ್ಪ ಅದು ಅಪ್ಡೇಟು ಅಂತ ತಿಳ್ಕೊಳ್ಳೋದಾದರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು 2022 ಮತ್ತು 2023 ಸಾಲಿನ ಕರೆಕ್ಟಾಗಿ ನೋಡ್ಕೊಳ್ಳಿ. ತುಂಬ ಜನ ಸ್ಟೂಡೆಂಟ್ಸ್ಗೆ ಇದು ಡೌಟ್ ಇತ್ತು. ಹೌದು, ತುಂಬ ಅಂತಂದರೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಇದು ಡೌಟ್ ಇತ್ತು. 2022-23 ಸಾಲಿನ ಸಮಾಜ ಕಲ್ಯಾಣ ಇಲಾಖೆಯ ವಿತರಿಸುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ PUC ಮತ್ತು ITI ಕೋರ್ಸ್ಗಳನ್ನು ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/4/2023. ಇದು ಲಾಸ್ಟ್ ಡೇಟ್ ಆಗಿರುತ್ತೆ. ಮೊನ್ನೆ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ, ಅದಕ್ಕೆ ಏನಂತಂದ್ರಿ ಅಂತಂದರೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಈಸ್ ಓವರ್ ಅಂತ ಬರ್ತಾ ಇದೆ ಸರ್, ಇದಕ್ಕೆ ಏನು ಮಾಡಬೇಕು ನೀವು ಹೇಳ್ತಾ ಇರೋದು, ಇದು ನಿಜ ಅಲ್ಲ, ಇದಕ್ಕೆ ಏನಾದರೂ ಲೈವ್ ಪ್ರೂಫ್ ಇದ್ದರೆ ಹೇಳಿ ಅಂತ ನೀವು ಹೇಳ್ತಾ ಇದ್ರಿ. ನೋಡಿ, ಲೈವ್ ಪ್ರೂಫು ನಿಮ್ಮ SSP ಪೋರ್ಟಲ್ನಲ್ಲಿನೇ ಆಫ್ಟ್ ಬಂದಿದೆ. ಇದು ಬರೋದಕ್ಕಿಂತ ಮುಂಚೆನೇ ನಾನು ಹೇಳಿದ್ದೆ, ಬಟ್ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇದೆ. ಯಾರ್ಯಾರಿಗಿಲ್ಲ ಅಂತಂದರೆ, PUC ಮತ್ತು ITI ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಅವ್ರನ್ನ ಬಿಟ್ಟು ಬೇರೆ ಅಂತಂದರೆ ಉಳಿದೆಲ್ಲ ಸ್ಟೂಡೆಂಟ್ಸು ಕೂಡ ಅಪ್ಲೈ ಮಾಡ್ಕೋಬೋದು. ಇನ್ನೂ 10 ಡೇಸ್ ಇದೆ. ನಾನು ಇದ್ರ ಬಗ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದು ಹೇಗೆ ಅಪ್ಲೈ ಮಾಡೋದು ಅಂತಂದು ಕೆಳಗಡೆ ಲಿಂಕ್ ಕೊಟ್ಟಿರ್ತಾನೆ, ಅಲ್ಲಿ ನೀವು ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಮತ್ತು ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ಕಾಮೆಂಟ್ ಮಾಡಿರಿ, ಬಟ್ ನಾನು ನೋಡಿರ್ತಾನೆ, ರಿಪ್ಲೈ ಮಾಡಲಿಲ್ಲ ಅಂದರೆ ಬೇಜಾರು ಆಗಲಿಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಕಾಮೆಂಟ್ಸ್ ಏನಿರುತ್ತಲ್ಲ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಆ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸೊಲ್ಯೂಷನ್ ಸಿಗುತ್ತೆ. ಓಕೆ, ಬಾಯ್.